ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಯಿತು, ಏನೋ ಒಂಥರ ಬೇಜಾರು ಮನಸ್ಸಿಗೆ, ಬರೀ ಬೇಜಾರು ವಿಚಾರಗಳೇ ಬಿಡ್ತಾ ಇದೆ ತಲೆಗೆ, ಮೊದಲೇ ಹುಷಾರಿಲ್ಲ. ಸೊ ಹಿಂಗಾಗಿ ಆಗಿ ಮೊನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಆ ಪಾಪುಗೆ ಹಂಗಾಯ್ತಲ್ಲ, ಎಲ್ಲಿ ಹೋಗೋದು, ಅದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ಬಂದು ಸುಮ್ಮನಾಗ್ಬಿಟ್ವಿ ನೆನ್ನೆ ಮೊನ್ನೆ ಎಲ್ಲ. ಅದಕ್ಕೆ ಇವತ್ತು ಇಸ್ಕನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಪ್ರಗತಿಗೂ ರಜಾ ಇತ್ತು, ಎಕ್ಸಾಮ್ ಮಂಡೆ, ಇನ್ನು ಸಂಡೇ ಒಂದಿನ ಇದೆಯಲ್ಲ ಓದ್ಕೊಂತಾರೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಏನು ಅಕ್ಕ ನೀರು ಕುಡಿ ಬರ್ತಾ? ಸರಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾವು ರೆಡಿ ಆಗ್ತಾ ಇದ್ವಿ. ಇನ್ನೂ ಕಣ್ತು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಮೊದಲೇ ಅಸ್ತಮ ಅಂತಾರಲ್ಲ, ಅಸ್ತಮ, ಉಸಿರಾಟ ಪ್ರಾಬ್ಲಮ್ ಇತ್ತು ಅಂತಾರೆ, ಲಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತಾರೆ, ಒಬ್ರು ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತಾರೆ, ಅದೇನೋ ಆಪರೇಷನ್ ಮಾಡ್ಬೇಕಿತ್ತಂತೆ, ಅವಾಗ ಅನಸ್ತೇಷ್ಯಾ ಕೊಟ್ಟಿದ್ದಾರೆ. ಅನಸ್ತೇಷ್ಯಾ ಕೊಟ್ಟ ತಕ್ಷಣ ಮಗು ಕೊಲ್ಯಾಪ್ಸ್ ಆಗಿದೆ. ಕೊಲ್ಯಾಪ್ಸ್ ಆದ ತಕ್ಷಣ ಬಾಡಿ ಆರ್ಗ್ಯಾನ್ಸ್ ಎಲ್ಲ ವರ್ಕ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಬ್ರೈನ್ ಸ್ಟಾಪ್ ಆಗಿದೆ. ಅನಸ್ತೇಷ್ಯದೇನಿದೆಯಲ್ಲ ಅದು ಕಂಪ್ಲೀಟ್ ಬ್ರೈನ್ಗೆ ಹೋಗ್ಬಿಟ್ಟಿತ್ತಂತ. ನಮಗೂ 100% ಗೊತ್ತಿಲ್ಲ, ಹಾಸ್ಪಿಟಲ್ ಇದಿಂಗ್ ಹಿಂಗೆ ಆಯಿತು ಅಂತ ನನಗೆ ನೈಬರ್ ಹೇಳಿದ್ದೆ ಅಷ್ಟೇ. ಸರಿ, ಏನು ಮಾಡೋಕ್ಕಾಗಲ್ಲಲ್ವಾ, ಇದಾಗೋಗಿದೆ. ಪ್ರಗತಿ ಅಂತೂ ಬೆಳಗ್ಗೆಯಿಂದ ಅವ್ಯಕ್ತ ಕೊಟ್ಟಿದ್ದು ಫ್ರೆಂಡ್ಶಿಪ್ ಬ್ಯಾಂಡು ಅವ್ಯಕ್ತ ಕೊಟ್ಟಿದ್ದು. ಲಾಸ್ಟ್ ಇಯರ್ ಬರ್ತ್ಡೇಗೇನೋ ಇದನ್ನು ಗಿಫ್ಟ್ ಕೊಟ್ಟಿದ್ರು. ಲಾಸ್ಟ್ ಇಯರ್ ನಮ್ಮನೇಲಿ ಒಂದು ರೆಡ್ ಕಲರ್ ಗೊಂಬೆ ಇದೆ ಗೊತ್ತಾ, ಟೆಡಿ ಬೇರ್ ರೆಡ್ ಕಲರ್, ಅದನ್ನು ಕೊಟ್ಟಿದ್ರು. ಪ್ರತಿ ವರ್ಷ ಬರ್ತ್ಡೇಗೆ ಬರ್ತಾ ಇದ್ದಿದ್ದು ಅದೊಂದು ಫ್ರೆಂಡು ಅಂತ ಪ್ರಗತಿಗೆ. ಈ ಅಪಾರ್ಟ್ಮೆಂಟ್ ಬಂದ ತಕ್ಷಣ ಫಸ್ಟ್ ಫ್ರೆಂಡ್ ಆಗಿದ್ದು ಅದೇ. ಮನೆಗೆ ಬಂದು ಆಂಟಿ 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 ಅಂತ ಎಷ್ಟು ಮಾತಾಡ್ಸೋದು ಗೊತ್ತಾ, ಈಗಲೂ ಆ ಗೇಟ್ ಮುಂದೆ ಬಂದು ಬಗ್ಗಿ ಆಂಟಿ 5 ನಿಮಿಷ ಪ್ರಗತಿನ ಕಳಿಸ್ತೀರಾ ಆಟ ಆಡೋಕ್ಕೆ ಅಂತ ಕೇಳೋದು, ಹಂಗೆ ಕಣ್ಣು ಮುಂದೆನೇ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಮಾತಾಡ್ತಿತ್ತು. ಪ್ರೀತಮ್ ನಾಮಕರಣದಲ್ಲೆಲ್ಲ ನೋಡಿದ್ದೀರಾ ನೀವು, ಎಷ್ಟೊಂದು ವಿಡಿಯೋದಲ್ಲಿ ಬಂದಿದ್ದಾರೆ ನಮ್ಮ ಮನೇಲಿ ಹಂಗೆ ವ್ಲಾಗ್ ಮಾಡ್ಬೇಕಾದ್ರೆಲ್ಲ ಮಧ್ಯೆ ಮಧ್ಯೆ ಬರೋದು. ಸೊ ಇದೊಂಥರ ಕೆಟ್ಟ ಕನಸಾಗ್ಬಿಟ್ಟಿದೆ, ಇವಾಗ ನೆನೆಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ, ಆ ಥರ ಬೇಜಾರಾಗ್ತಾ ಇದೆ. ಏನೋ ಅವ್ರ ಅಪ್ಪ ಅಮ್ಮ ಅದನ್ನು ಹೆಂಗೆ ಮರೀತಾರೆ ಅಥವಾ ಅದನ್ನ ಹೆಂಗೆ ತಗೊಳ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ನಾನಿನ್ನೂ ರೆಡಿ ಆಗಿಲ್ಲ, ಸೀರೆ ಹಾಕೊಂಡು ಹೋಗೋಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆದಮೇಲೆ ಇಸ್ಕಾನಿಗೆ ಹೋಗ್ತಾ ಇರೋದು ಅಂತ ಹೇಳಿ ರೆಡಿ ಆಗಿಬಿಟ್ಟು ಬರ್ತೀನಿ. ಹಾಗೆ ನಾನು ಹೊರಗಡೆ ಹೋಗೋಕ್ಕೂ ಮೊದಲು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು. ಅಗಾರ್ ಅವರ ಐ ಮಸಾಜರ್, ಇದು ಬಂದು ನಮ್ಮ ಕಣ್ಣಿನ ಸ್ಟ್ರೈನನ್ನು ಮತ್ತು ರಿಲೀಫ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ. ಈ ರೀತಿಯಾಗಿ ಚಾರ್ಜಿಂಗನ್ನು ಕೊಟ್ಟಿರ್ತಾರೆ, ಚಾರ್ಜ್ ಮಾಡ್ಕೋಬಹುದು. ಹಾಗೆ ತುಂಬಾ ಸಾಫ್ಟಾಗಿರುವಂತಹ ಒಂದು ಪ್ಯಾಡ್ ಕೊಟ್ಟಿರ್ತಾರೆ, ಕಣ್ಣಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ಅಡ್ಜಸ್ಟೇಬಲ್ ಹೆಡ್ ಸ್ಟ್ರ್ಯಾಪ್ ಕೊಟ್ಟಿರ್ತಾರೆ, 180 ಡಿಗ್ರಿ ಫೋಲ್ಡ್ ಮಾಡ್ಬೋದು, ಮತ್ತು ರೀಚಾರ್ಜ್ ಕೂಡ ಮಾಡ್ಕೋಬೋದು. ಈ ಪ್ರಾಡಕ್ಟನ್ನು ಹೆಂಗೆ ಬಳಸೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಇದರಲ್ಲಿ 5 ಮೋಡ್ ಇರುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಫೈವ್ ಮೋಡ್ ಬಂದುಬಿಟ್ಟು ಶಾರ್ಟ್ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗುತ್ತೆ ಮೋಡು, ಲೋ ಪ್ರೆಷರ್ ಪ್ಲಸ್ ಹೀಟ್ ಪ್ಲಸ್ ಮ್ಯೂಸಿಕ್ ಬರುತ್ತೆ ಸಾಫ್ಟ್ ಮೋಡಲ್ಲಿ. ಸ್ಟ್ರಾಂಗ್ ಮೋಡಲ್ಲಿ ಹೈ ಪ್ರೆಷರ್ ಪ್ಲಸ್ ಹೀಟ್ ಮತ್ತು ವೈಬ್ರೇಷನ್ ಮತ್ತು ಮ್ಯೂಸಿಕ್ ಬರುತ್ತೆ. ರಿಲ್ಯಾಕ್ಸ್ ಮೋಡಲ್ಲಿ ಏರ್ ಪ್ರೆಷರ್ ಪ್ಲಸ್ ಮ್ಯೂಸಿಕ್ ಅಷ್ಟೇ ಇರುತ್ತೆ. ಸ್ಲೀಪ್ ಮೋಡಲ್ಲಿ ಹೀಟ್ ಮಾತ್ರ ಇರುತ್ತೆ. ವೇಕಪ್ ಮೋಡಲ್ಲಿ ವೈಬ್ರೇಷನ್ ಪ್ಲಸ್ ಮ್ಯೂಸಿಕ್. ಈ ಥರ ನಿಮಗೆ 5 ಮೋಡಲ್ಲಿ ಇದು ಸಿಗುತ್ತೆ. ನಮಗೇನಾದರೂ ರಿಲೀಫ್ ಆಗಬೇಕು, ಎಡ್ಡೇಕ್ ಅಂತ ತುಂಬ ತಲೆನೋವಿದೆ, ಮೈಗ್ರೇನ್ ಇದೆ ಅಂತ ಅಂದರೆ ಇದು ಒಂಥರ ರಿಲೀಫ್ ಸಿಗುತ್ತೆ ನಮ್ಮ ಕಣ್ಣುಗಳಿಗೆ. ಎರಡು ರೀತಿಯಾದಂತಹ ಕಂಪ್ರೆಷನ್ ಲೆವೆಲ್ ಇರುತ್ತೆ, ಸ್ವಲ್ಪ ಹೈ ಮತ್ತು ಲೋ, ಮತ್ತು ಎರಡು ರೀತಿಯಾದಂತಹ ಹೀಟ್ ಇರುತ್ತೆ, ಲೆವೆಲ್ ಹೈ ಮತ್ತು ಲೋ, 40 ಡಿಗ್ರಿ ಮತ್ತು 42 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ವೈಬ್ರೇಷನ್ನು ಸ್ಟ್ರಾಂಗ್ ಮೋಡಲ್ಲಿರುತ್ತೆ, 15 ಮಿನಿಟ್ಸ್ಗೆ ಆಟೋ ಶಟ್ ಆಫ್ ಕೂಡ ಆಗುತ್ತೆ. ಜೊತೆಗೆ ಒಳ್ಳೆಯ ಮ್ಯೂಸಿಕ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ರಿಲ್ಯಾಕ್ಸೇಷನ್. ಮ್ಯೂಸಿಕ್ ಇದ್ದರೆ ಇನ್ನೂ ಬೆಟರ್ ಆಗುತ್ತಲ್ಲ. ಫೋನಿಗೆ ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿ ನಾವು ವಾಲ್ಯೂಮ್ ಅಡ್ಜಸ್ಟ್ ಮಾಡ್ಕೊಳ್ತಾ ಮ್ಯೂಸಿಕ್ ಕೇಳ್ತಾ ರಿಲ್ಯಾಕ್ಸ್ ಮಾಡ್ಬೋದು. ನೈಟಲ್ಲಿ ಮಲ್ಕೋಕ್ಕೂ ಮೊದಲಿಗೆ ನಾವು ಈ ಒಂದು ಮಸಾಜರ್ನ ಯೂಸ್ ಮಾಡ್ಬೋದು. ನಮ್ಮ ಕಣ್ಣಿನ ಸ್ಟ್ರೈನ್, ಹೆಡ್ಡೇಕ್ ಇರ್ಬೋದು, ಹೈ ಪುಫಿನೆಸ್ ಇರ್ಬೋದು, ಅಥವಾ ಟಯರ್ಡ್ನೆಸ್, ಮೈಗ್ರೇನ್ ಇದ್ದರೆ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಇದನ್ನು ಹಾಕ್ಕೊಂಡ್ರೆ ನಿದ್ದೆನೇ ಬಂದ್ಬಿಡುತ್ತೆ. ನನಗಂತೂ ಒಂಥರ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಗೊತ್ತಾ, ಮೊದಲೇ ನನಗೆ ಇಲ್ಲೆಲ್ಲ ನೋವಾಗ್ತಾ ಇತ್ತು ಅಂತ ಹೇಳಿದ್ನಲ್ಲ, ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದೆ. ಸೊ ಇದು ನಾವು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆರಾಮಾಗಿ ಚಾರ್ಜ್ ಹಾಕ್ಬಿಟ್ಟು ಕಾರಲ್ಲಿ ಎತ್ಕೊಂಡು ಹೋಗ್ಬೋದು, ಅಂದರೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ನಮಗೇನು ತುಂಬ ನೋವಾಗ್ತಾ ಇದೆ ಅಂತಂದರೆ ರೆಸ್ಟ್ ಮಾಡ್ತಾ ಮಾಡ್ತಾನೆ ಮಸಾಜ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ, ಅಮೆಝಾನಲ್ಲೂ ಸಿಗುತ್ತೆ. ನಿಮ್ಗೆ ಬೇಕಂತಂದರೆ ಅಗಾರ್ ಅವ್ರ ಲೈಫ್ ಸ್ಟೈಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ, ಅವರ ಒಂದು ವೆಬ್ಸೈಟಲ್ಲಿ.
ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಸಿಸ್ಟಮ್ ಮುಂದೆ ಜಾಸ್ತಿ ಇವತ್ತು ನೋಡ್ತೀವಿ, ನಮ್ಮಂತ ಯೂಟ್ಯೂಬರ್ಸ್ ಎಲ್ಲ ಸಿಸ್ಟಮ್ ಫೋನ್ ಜಾಸ್ತಿ ನೋಡಿದಾಗ ನಮ್ಗೆ ಇಲ್ಲಿ ನೋವು ಬರೋದು ಸಹಜ ಅಲ್ವಾ. ಸೊ ಆ ತರುವಾಗ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಇವಾಗ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ದೇವಸ್ಥಾನಕ್ಕೆ ಹೊರಡೋಣ. ಸೊ ನಾನು ರೆಡಿ ಆದೆ, ನಮ್ಗೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಮೊದಲೆಲ್ಲ ಸೀರೆ ಉಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಇವಾಗೆಲ್ಲ ಅಭ್ಯಾಸ ಆಗ್ಬಿಟ್ಟು ನಿಮಿಷಕ್ಕೆಲ್ಲ ಸೀರೆ ಉಡ್ಕೊಂಡು ಬಂದ್ಬಿಡ್ತೀವಿ. ಸೊ ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಮನೆ ಒಳಗೆ ಕ್ಷಣ ಕ್ಷಣ ವಿಚಾರಕ್ಕೂ ಅವ್ಯಕ್ತನೇ ಮಾತಾಡಿಸ್ತಾ ಇದ್ದಾರೆ. ಆ ಶಾಪ್ ಹತ್ರ ಬಂದ ಹುಡುಗಿಗೆ ಬೂಮರ್ ಅಂದ್ರೆ ತುಂಬಾ ಇಷ್ಟ. ಸೊ ಬಂದ ಅಲ್ಲಿ ನಿಂತ್ಕೊಂಡು ಪ್ರಗತಿಗೆ, ಪ್ರಗತಿ ಹೋಗಿ ಬೂಮರ್ ಇಸ್ಕೊಂಡು ಬಾ ನಿಮ್ ಡ್ಯಾಡಿ ಹತ್ರ, ಹೋಗಿ ಹೋಗಿ ಅಂತೆಲ್ಲ ಕೇಳ್ಸೋದ್. ಅದೆಲ್ಲ ನಮ್ಮ ಮನೆಯವರು ಎಷ್ಟೊಂದು ಮೆಮೊರಿ ನೆನ್ಸ್ಕೊಂಡು ನೆನ್ಸ್ಕೊಂಡು ಬೆಳಗ್ಗೆಯಿಂದ ಹಂಗಾದಾಗಿಂದ ಹುಡುಗಿದೆ ಸುದ್ದಿ ನಮ್ಮ ಮನೆಯಲ್ಲಿ. ಸರಿ, ಮನ್ಸು ಸರಿ ಇಲ್ಲ ಅಂತ ಅಂದಾಗ ನಾವು ಹೋಗೋದೆ ಒಂದು ದೇವಸ್ಥಾನಕ್ಕಲ್ವಾ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ರೆಡಿ ಆಗ್ತಾ ಇದೀವಿ. ಪ್ರೀತಮ್ ಪಾಪ ನಿದ್ದೇನೆ ಬಂದ್ಬಿಟ್ಟಿದೆ. ಪ್ರೀತು, ನಮ್ಮ ಮನೆಯವ್ರು ಏನ್ ಮಾಡ್ತಾ ಇದಾರೆ? ಬೇಡ ಅಂತ ಅಂದ್ರು ಏನ್ ಚಿನ್ನಿ ಮಾಡ್ತೀನಿ ನಾ, ಇವೆಲ್ಲ ಇದೆಲ್ಲ ಇಟ್ಕೊಳಲ್ಲ ನಾನು. ಸೆಟ್ ಚೆನ್ನಾಗಿರೋ ಸೆಟ್ ಮೇಲೆ ಮಾತ್ರ ಇಟ್ಕೊಳ್ಳೋದು. ಇವೆಲ್ಲ ಬೇಕು, ಇವೆಲ್ಲ ಅದಕ್ಕೆ ಬೇಡ ಅಂತ ಎತ್ತಿಗೆ ಎಲ್ಲ ಇಕ್ಕಿದ್ರೆ ನಮ್ಮ ಮನೆಯವರು ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕಿದ್ಯಾ, ಡಬ್ಬ ತಂದು ಕೊಟ್ರು ಡಬ್ಬದೊಳಗೆ ಇಟ್ಟಿಲ್ಲ ಅಂತ ಎಲ್ಲ ತುಂಬ್ತಾವ್ರಿ. ಪ್ರೀತಮ್, ನೀನೆಲ್ಲ ನೋಡ್ಕೊತಾ ಇದೀಯಾ ಹಿಂಗ್ ಮಾಡೋದು ಅಂತ? ಹಾ ಪ್ರೀತು, ಹೇ ಪ್ರೀತು, ಏನ್ ನೋಡ್ತಾ ಇದೀಯಾ ಸೈಲೆಂಟ್ ಆಗಿ? ಸರಿ ಬರ್ರಿ ಹೋಗೋಣ. ಪ್ರೀತಮ್ ಅಲ್ಲಿಂದ ನಾವು ಎಲ್ಲರೂ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಶನಿವಾರ ಹೋಗಿದ್ದು, ಸ್ವಲ್ಪ ರಶ್ ಏನಿರಲಿಲ್ಲ, ಬೇಗ ದರ್ಶನವೂ ಆಯಿತು. ಮನೆಯಲ್ಲಿ ಹುಷಾರಿಲ್ಲ ಮತ್ತು ಈ ಥರ ಎಲ್ಲ ಕೇಳಿ ಕೇಳಿ ನಮಗೂ ಕೂಡ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಟ್ಟಿತ್ತು ತುಂಬಾ. ಸರಿ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡು ಬರೋಣ, ಇನ್ಮೇಲಾದರೂ ಒಳ್ಳೊಳ್ಳೆ ಸುದ್ದಿ ಬರಲಪ್ಪ ನಮ್ಮ ಕಿವಿಗೆ, ಈ ಸಾಕಾಗಿದೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ, ಗೌರಿ ಹಬ್ಬದ ಇನ್ಸಿಡೆಂಟ್ ಆದಮೇಲೆ ಯಾಕೆ ಅವರು ನಿಮ್ಮನ್ನು ಗಂಡನ ಮನೆಯವರು ಇಷ್ಟೊಂದು ದ್ವೇಷ ಮಾಡ್ತಾರೆ, ಏನಾಗಿದೆ ಅವ್ರಿಗೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಅವ್ರು ನನ್ನ ದ್ವೇಷ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸುಮಾರು ಜನ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಆಮೇಲೆ ನಿಮ್ಮ ಒಂದು ಅನಿಸಿಕೆ ಕೂಡ ಹೇಳಿದ್ರಿ ಆ ಸಂದರ್ಭಕ್ಕೆ, ನೀವು ಬೆಟರ್ ರೋಗದಲ್ಲಿ ಇರೋದೇ ಒಳ್ಳೆಯದು, ಈ ಥರ ಅವ್ರಾಗ ಅವರೇ ಬಂದರೆ ನೋಡಿ, ಇಲ್ಲಾಂದ್ರೆ ನೀವಾಗ ನೀವೇ ಹೋಗಬೇಡಿ ಅಂತ ಹೇಳಿಬಿಟ್ಟು. ಸೊ ನನಗೂ ಕೂಡ ಹಾಗೆ ಅನಿಸ್ಬಿಟ್ಟಿದೆ. ನಾನು ಯಾರನ್ನು ಅಷ್ಟೇ ಸಡನ್ನಾಗಿ ಅವ್ರು ಕೆಟ್ಟವರು ನನ್ನ ಲೈಫಲ್ಲಿ ಅವ್ರು ಬೇಡ ಅಂತ ನಾನು ಡಿಲೀಟ್ ಮಾಡೋ ವ್ಯಕ್ತಿನೇ ಅಲ್ಲ ನಿಜವಾಗ್ಲೂ. ಯಾಕೆಂದರೆ ಆ ಕ್ಷಣಕ್ಕೂ ಆ ಸಂದರ್ಭಕ್ಕೂ ಅವ್ರು ನಮಗೆ ಕೆಟ್ಟವರ ಕಾಣಿಸ್ತಾರೆ, ಇನ್ನೊಂದು ಸಂದರ್ಭದಲ್ಲಿ ಅವ್ರು ಇನ್ನೊಂದು ಥರನೇ ಕಾಣಿಸ್ತಾರೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಲ್ಲ ನಾನು. ಬಟ್ ಸಾಕಾಗ್ಬಿಟ್ಟಿತ್ತು ನನಗೆ, ತುಂಬ ಬೇಜಾರಾಗ್ಬಿಟ್ಟು. ನೀವೇ ನೋಡ್ದಂಗೆ ನಾನು ಯಾರ ಬಗ್ಗೆನೂ ಅಷ್ಟು ಡೀಟೇಲಾಗಿ ನನ್ನ ಪ್ರಾಬ್ಲಮ್ಗಳಾಗಲಿ ನಾನು ಏನನ್ನು ಅಷ್ಟು ಡೀಪಾಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಬಟ್ ಅವತ್ತು ನಂಗೆ ತುಂಬ ಬೇಜಾರಾಯಿತು, ತುಂಬ ಹರ್ಟ್ ಆಯಿತು. ಯಾಕೆಂದರೆ ಬೆಳಗ್ಗೆಯಿಂದ ನೀವು ನೋಡಿದ್ರೆ ಎಷ್ಟು ನಾನು ಖುಷಿಯಿಂದ ಹೋಗಿದ್ದೆ ಅಂತ. ಅವರು ಹಾಗೆ ಇರೋದು, ಅವರಷ್ಟೇ ಅಲ್ಲ ಅವ್ರ ಫ್ಯಾಮಿಲಿನೇ ಹಾಗೆ ಒಂದು 20 ವರ್ಷದ ಹಿಂದೆ ಜೀವನನ ಮಾಡ್ತಾ ಇದ್ದಾರೆ. ಅವ್ರು 2024 ಜೀವನ ಮಾಡ್ತಾ ಇಲ್ಲ. ಆ ಥರ ಯಾರು ಇರೋಕ್ಕಾಗುತ್ತೆ ಇವಾಗಿನ ಕಾಲದಲ್ಲಿ? ಒಂದು ಖುಷಿ ಪಡಲ್ಲ, ಒಂದು ಸಂತೋಷ ಪಡಲ್ಲ, ಒಂದು ಒಳ್ಳೆ ಎಂಜಾಯ್ ಮಾಡೋದಾಗಿರ್ಬೋದು, ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಅಥವಾ ಈಗಿನ ಕಾಲದಲ್ಲಿ ಹೆಂಗೆ ಒಂದು ಫ್ಯಾಮಿಲಿ ಒಗ್ಗಟ್ಟಾಗಿರುತ್ತೋ ಆ ಒಗ್ಗಟ್ಟಕ್ಕೆ ಅವ್ರು ಒಪ್ಪೋದೇ ಇಲ್ಲ. ಅದು ನಮ್ಗೆ ಆಗೋದಿಲ್ಲ, ನಾವು ಈ ಥರ ಹಿಂಗಿರೋರು ಅವ್ರು ಹಂಗಿರೋರು, ಈ ಎರಡು ಮ್ಯಾಚ್ ಆಗದಲ್ಲೇ ಹಿಂಗಾಗೋಯ್ತೋ ಏನೋ. ಸುಮಾರು ಜನ ಅಂದ್ಕೊಂಡು ಬಿಟ್ಟಿದ್ದೀರಾ ಅಕ್ಕ ನೀವೇನು ಅರೇಂಜ್ ಮ್ಯಾರೇಜ್ ಅನ್ಸಲ್ಲ, ಏನಾದರೂ ಲವ್ ಮಾಡಿ ಓಡ್ ಬಂದುಬಿಟ್ಟಿದ್ದೀರಾ ಅಂತ. ಇಲ್ಲ, ನಾವು ಮನೇಲಿ ಒಪ್ಪಿಸಿ ಅಪ್ಪ ಅಮ್ಮ ಎಲ್ಲ ಒಪ್ಪಿಕೊಂಡು ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಅವ್ರು ಹೇಳಿರೋ ಕಡೆ ಮದುವೆ ಮಾಡೇ ಕೊಟ್ಟಿರೋದು. ಆದರೂ ಅದು ಏನು ಅಂತ ನಮಗೂ ಗೊತ್ತಿಲ್ಲ, ಇದು ಸರಿ ಹೋಗುತ್ತೋ ಸರಿ ಹೋಗಲ್ವೋ ಅದನ್ನು ಹೇಳೋದಕ್ಕೆ ನಾನು ಯಾರು ಅಲ್ಲ. ಯಾಕೆಂತಂದರೆ ಸಂದರ್ಭದಲ್ಲಿ ನೋಡಿದ್ರೆ ಅವರೇನು ಚೇಂಜ್ ಆಗೋಂಗೆ ಕಾಣಿಸ್ತಾ ಇಲ್ಲ, ಅಥವಾ ಈ ಪ್ರಪಂಚನ ಒಪ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ನಮ್ಮ ಪಾಡಿಗೆ ನಾವು ಇದ್ದೀವಿ, ಏನಾಗುತ್ತೋ ಆಗಲಿ ಅಂತ ಹೇಳಿಬಿಟ್ಟು. ನಿಮ್ಗೆ ಒಬ್ಬರೇ ನಾದಿನಿ ಅಂತ ಕೇಳಿದ್ರಿ ಅಲ್ಲ? ಹೌದು, ಒಬ್ಬರೇ. ಅವ್ರಿಗೆ ಇಬ್ಬರು ತಮ್ಮ, ಒಂದೇ ತಂಗಿ ಇರೋದು. ಅದೇ ಹೆಂಗೋ ಖುಷಿಯಾಗಿರಬೇಕು ಅಂತ ನಾವು ಅಂದ್ಕೊತಾ ಇರ್ತೀವಿ. ಬಟ್ ಅವರು ಮಿಂಗಲ್ ಆಗಲ್ಲ. ಮಿಂಗಲ್ ಅಂತಂದರೆ ಈಗ ಈ ಥರ ಖುಷಿಯಾಗಿರೋದಕ್ಕೆ ಇಷ್ಟಪಡಲ್ಲ, ಯಾವಾಗಲೂ ಸೀರಿಯಸ್ ಆಗಿ ಕೋಪ ಮಾಡಿಕೊಂಡು ಮನಸ್ಸಿಗೆ ಒಬ್ರಿಗೆ ಹರ್ಟ್ ಆದರೂ ಪರವಾಗಿಲ್ಲ ಅಂತ ಜೋರು ಜೋರು ಮಾತಾಡಿಕೊಂಡು ಇರ್ತಾರೆ. ಹೋಗಲಿ, ಅವರು ಇಷ್ಟ ಅದು, ಹಂಗೆ ಇರಬೇಕು ಅಂತಂದರೆ ಅವರು ಹಾಗೆ ಇರಲಿ, ಏನು ಮಾಡೋಕ್ಕಾಗಲ್ಲ ಅಲ್ವಾ.
ಸರಿ, ನಾವು ಇಸ್ಕಾನ್ ದೇವಸ್ಥಾನಕ್ಕೆ ಬಂದರೆ ನನಗೆ ಇಸ್ಕಾನ್ ಟೆಂಪಲಲ್ಲಿ ಒಂದು ತುಂಬ ಮೆಮೊರಬಲ್ ಏನಂತಂದರೆ, ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಚಿಕ್ಕಬಿದ್ರಕಲ್ಲಲ್ಲಿ ಓದ್ತಾ ಇದ್ವಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಅಂದರೆ ಮಿಸ್ ಮಾಡ್ಕೊಳ್ತೀನಿ ಆ ಊಟನ. ಸುಮಾರು ವರ್ಷ ಆಯಿತು ಸ್ಕೂಲ್ ಬಿಟ್ಟು, ಆದರೂ ಇನ್ನೂ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಆ ಊಟ ಎಷ್ಟು ಚೆನ್ನಾಗಿತ್ತು ಅಂತ. ಶನಿವಾರ ಅಂದರೆ ಬಿಸಿಬೇಳೆ, ಸಾರಿ, ಖಾರ ಪೊಂಗಲ್ಲು ಸಿ ಪೊಂಗಲ್ಲು. ಬಿಸಿಬೇಳೆ ಬಾತು ವೀಕ್ ಡೇಸಲ್ಲಿ ಬರ್ತಾಯಿತ್ತು. ವೀಕೆಂಡ್ ಶನಿವಾರ ಮಾತ್ರ ಖಾರ ಪೊಂಗಲ್ಲು ಸಿ ಪೊಂಗಲ್ ಕಂಪಲ್ಸರಿ ಬರ್ತಾಯಿತ್ತು. ಎಷ್ಟು ಟೇಸ್ಟಿಯಾಗಿರ್ತಾಯಿತ್ತು ಗೊತ್ತಾ, ತುಂಬ ಚೆನ್ನಾಗಿರ್ತಾಯಿತ್ತು. ಊಟ ಕಾಯ್ತಾ ಇರ್ತಿದ್ವಿ ಘಮ ಘಮ ಅಂತ. ಪಲಾವ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಸೋಯಾ ಚಂಕ್ಸ್ ಎಲ್ಲ ಹಾಕ್ಬಿಟ್ಟು. ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ಕೃಷ್ಣನ ದರ್ಶನವೂ ಕೂಡ ಆಯಿತು ಅಲ್ಲೆಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗೆ ಇಲ್ಲ, ಅಂದರೆ ಅವರೇ ವಿಡಿಯೋ ಮಾಡ್ತಾಯಿದ್ರು. ಅದು ಆ ಒಂದು ಕಾನ್ಫಿಡೆಂಟಲ್ಲಿ ನಾನು ಒಂದು ಕ್ಲಿಪ್ ತೆಗೆದುಬಿಟ್ಟೆ. ಅದಾದಮೇಲೆ ಒಂದೇ ಒಂದು ಬುಕ್ ತೊಗೊಂಡು ಸರಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟಕ್ಕೆ ಅಂತ ವೆಯ್ಟ್ ಮಾಡೋಣ ಅಂದ್ಕೊಂಡ್ವಿ. ಊಟದಲ್ಲಿ ಏನಾಯಿತು ಅಂತಂದರೆ, ತುಂಬ ಜನ ಇದ್ದರು, ಲಾಕ್ ಸಿಸ್ಟಮ್ ಮಾಡ್ತಾಯಿದ್ರು. ಇಷ್ಟು ಜನನ ಲಾಕ್ ಮಾಡಿ ಬಿಟ್ಟು ಆಮೇಲೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ನಾನು, ಸುಸ್ತಾಗ್ಬಿಟ್ಟಿತ್ತು ನನಗೆ. ಮೊದಲೇ ಫೀವರ್ ಬಂದು ಸುಮ್ಮನೆ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡ್ರೆ ಟಯರ್ಡ್ ಆಗುತ್ತೆ, ಆ ಥರ ಆಗಿಬಿಟ್ಟಿದ್ದೆ ನಾನು. ಸರಿ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲಪ್ಪ, ತುಂಬ ಹೊಟ್ಟೆನೂ ಹಸಿತಾ ಇದೆ, ತಲೆನೂ ಸುತ್ತ ಬರ್ತಾ ಇದೆ, ನಾವು ಊಟ ಮಾಡೋಕ್ಕೆ ಹೋಗೋಣ ಅಂತ. ಇಸ್ಕಾನ್ ಟೆಂಪಲ್ ಒಳಗಡೆನೇ ಒಂದು ಹೋಟೆಲ್ ಇದೆ. ಯಾವಾಗಲೂ ಒಂದು ಸರಿ ಪ್ರಗತಿ ಚಿಕ್ಕೋಳಿದ್ದ ಕರ್ಕೊಂಡು ಬಂದು ಅಲ್ಲಿ ಊಟ ಮಾಡಿದ ನೆನಪು ನಮಗೆ. ಸರಿ, ಇದೇ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಸೇಮ್ ಊಟನೇ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ. ಮತ್ತು ನಾನು ಏನು ಎಕ್ಸ್ಟ್ರಾ ಐಟಮ್ಸ್ ಏನೂ ತೊಗೊಳ್ಳಿಲ್ಲ, ನೋಡಿದೆ ಅಷ್ಟೇ. ಕಾದು ಪ್ರಸಾದ ತಿಂದಿದ್ದೀವಿ, ಇದೇ ಈ ಒಂದು ಖಾರ ಪೊಂಗಲ್ಲೇ ಸಿಗ್ತಾ ಇದ್ದಿದ್ದು ನಮಗೆ. ಸೇಮ್ ಟೇಸ್ಟು, ಸೇಮ್ ಕನ್ಸಿಸ್ಟೆನ್ಸಿ ಇವತ್ತು ಹಾಗೆ ಇದೆ. ಇದನ್ನೇ ನಾವು ಶನಿವಾರ ತಿಂತಾ ಇದ್ವಿ. ಬಿಸಿಬೇಳೆಬಾತು ತುಂಬ ಚೆನ್ನಾಗಿರ್ತಿತ್ತು ಅಂದರೆ ಬಿಸಿಬೇಳೆಬಾತು. ಯಾರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇಸ್ಕಾನ್ ಟೆಂಪಲ್ ಊಟ ತಿಂದಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರ್ತಾಯಿತ್ತು. ಅಲ್ಲಿಂದ ಊಟಕ್ಕೆ ಅಂತ ಹೊರಟ್ವಿ, ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ. ಆಮೇಲೆ ಅಮ್ಮ ಇಲ್ಲೇ ಹತ್ರ ಬಂದಿದ್ದೀರಾ, ಬನ್ನಿ ಮನೆಗೆ, ಗುರುಗುಂಟೆಪಾಳ್ಯಿಂದ ಸ್ವಲ್ಪ ಹತ್ರನೇ ಅಮ್ಮ ಮನೆಗಾಗತ್ತೆ, ಬರ್ತೀರಾ ಹಾಲೇನಾದ್ರೂ ತೊಗೊಂಡೋಗೋಕ್ಕೆ ಅಂತ ಅಂದರು. ಇಲ್ಲ ಅಮ್ಮ, ದೇವಸ್ಥಾನಕ್ಕೆ ಬಂದಿದ್ದೀವಿ, ಸುಸ್ತಾಗ್ತಾ ಇದೆ, ನನ್ನ ಮನೇಲಿ ಕೆಲಸ ಇದೆ ಅಂದರೆ. ಯಾವಾಗಲೂ ಅಮ್ಮ ಮನೆಗೆ ಹೋಗೋದಾಗ್ಬಿಟ್ಟಿದೆ ಈ ನಡುವೆ, ಹುಷಾರಿಲ್ದಲ್ಲೇ ಇರೋದಕ್ಕೂ ಅದಕ್ಕೂ. ಊಟ ಮಾಡಿಕೊಂಡು ಸೀದಾ ಮನೆ ಕಡೆನೇ ಹೊರಟ್ವಿ. ಆಮೇಲೆ ನೆಕ್ಸ್ಟು ವ್ಲಾಗಲ್ಲಿ ನಾನು ಪ್ರಗತಿ ಹಾಫ್ ಸಾರಿ ಫಂಕ್ಷನ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ, ಫಂಕ್ಷನ್ ಆಯಿತಾ, ಏನಾಯಿತು, ಏನು ಹೇಳಲೇ ಇಲ್ಲ ಅಂತ. ಆದಷ್ಟು ಬೇಗ ಅದರ ಅಪ್ಡೇಟನ್ನು ಕೊಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ಫಂಕ್ಷನ್ ಏನಾಯಿತು, ಮಾಡಿದ್ವಾ ಇಲ್ವಾ ಅಂತ ಹೇಳಿಬಿಟ್ಟು. ಕೂತ್ಕೊಂಡಿಲ್ಲ, ನನ್ನ ಮಗ ನೋಡ್ತಾ ಇದ್ದಾನೆ ಅಲ್ಲಿ ಕಾರಲ್ಲಿ. ಅಮ್ಮ ಕಾರ್ ಹೋಗ್ತಾ ಇದೆ, ಅಮ್ಮ ಕಾರ್ ಹೋಗ್ತಾ ಇದೆ ಅಂತ ಅಳ್ದಾನೆ. ಯಾರೊಬ್ಬರನ್ನ ಮಿಸ್ ಮಾಡ್ದಂಗೆ ಹತ್ತಬೇಕು. ಬಿಟ್ಟೋಗ್ತೀಯ ಮಮ್ಮಿನ, ಇಲ್ಲಿ ಕೂತ್ಕೊಳ್ಳ. ಥ್ಯಾಂಕ್ ಯು. ಕಾರ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಏನಾಗ್ತಾ ಇದೆ ಅಂತಂದ್ರೆ ನೋಡಿ, ಇವಾಗ ಅಷ್ಟೇ ಎರಡು ನೋಸ್ ಬ್ಲಾಕ್ ಆಗಿದೆ, ಇನ್ನೂ ಉಸಿರಾಡಕ್ ಆಗ್ತಾ ಇಲ್ಲ. ಸೊ ಆ ಬ್ಲಾಕ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಪಾರ್ಟ್ ಫುಲ್ ಪೈನ್ ಬರಕ್ ಸ್ಟಾರ್ಟ್ ಆಗುತ್ತೆ ಈ ಸೈಡು. ಆಮೇಲೆ ಅದು ಈ ನೋವಿಂದ ನನ್ಗೆ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ತಲೆನೋವು ಬಂದ್ಬಿಟ್ಟಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಕಣ್ಣು, ಈ ಕಣ್ಣು ಪೈನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಈ ಥರ ಆಗಿತ್ತು ಅಥವಾ ಈ ಥರ ಏನಾದರೂ ಸಜೆಷನ್ ಇದ್ರೆ ದಯವಿಟ್ಟು ಹೇಳಿ, ನೋಡೋಣ, ಟ್ರೈ ಮಾಡ್ತೀನಿ. ಇವತ್ತು ನೋಡ್ತೀನಿ, ಇವತ್ತು ನಾನು ಮತ್ತೆ ಅದೇ ಥರ ಆದರೆ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಒಳಗಡೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಏನು ಮಾಡೋದಲ್ವಾ? ಸೊ ಸಿಕ್ಕಾಪಟ್ಟೆ ಪೇನ್ ಆಗ್ತದೆ ಈ ಪಾರ್ಟ್ ಟೀ ಝೋನ್, ಎರಡು ನೋಸು ಬ್ಲಾಕ್ ಆಗಿದೆ. ಪ್ರೀತು, ಪ್ರೀತಮ್, ಊಟ ಮಾಡಿದ? ಅಬ್ಬು ತಿಂದ? ಅನ್ನ ತಿಂದ? ಏಯ್ ಪ್ರೀತು, ಏನಿದು ಅದೇನು? ಹಾಯ್ ಮೇಡ, ಹಾಯ್ ವ್ಯೂವರ್ಸ್, ಹಾಯ್ ಮೇಡ, ಹಾಯ್. ಸಿಕ್ಕಾಬಟ್ಟೆ ತಲೆನ ಬಂದ್ಬಿಟ್ಟಿದ್ದೆ, ಈಗ ಮನೆಗೆ ಸಾಕು. ಅವ್ನ್ ಕಾಣಿಸ್ತಾ ಹಿಂಗೆ ಹಿಂಗೆ ಬಿಡ್ತಾ ಇದ್ದಾನೆ. ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರ್ಗ ಎಲ್ಲಾರ್ಗು ಹಿಂಗೆ ಹಿಂಗೆ ಮಾಡೋದು, ಆ ಹುಡುಗಿಗೆ ಹಿಂಗ ಅನ್ನೋದು, ಹಿಂಗ ಅನ್ನೋದು ಎಲ್ಲ ಮಾಡ್ತಾನೆ. ನೆನ್ನೆಯಿಂದ ಪಾಪ ಪ್ರಗತಿ ಉಪ್ಪು ಉರಿದು ಉರಿದು
ನನ್ಗೆ ಇಷ್ಟು ಫುಲ್ ಶಾಖ ಕೊಟ್ಟಿರೋದು ಇದು ಇದು ಎಲ್ಲ ಮೂರ್ ನಾಲ್ಕು ಸರಿ ಉಪ್ಪುರಿಯೋದು ತಗೊಂಬಂದು ಇದ್ರ ಮೇಲೆ ಇಲ್ಲೆಲ್ಲ ಶಾಖ ಕೊಡೋದು ಅಷ್ಟು ಪೇನ್ ಆಗ್ತಾ ಇದೆ. ಸೊ ಇದು ಸೊಲ್ಯೂಷನ್ ಡಾಕ್ಟರೇ ಕೊಡ್ಬೇಕು ಅಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮನೆಯವ್ರು ಬೇಗ ಬೇಗ ಅಂತ ಎದುರಿಸ್ತಾರೆ, ಬಾ ಅಡ್ಮಿಟ್ ಮಾಡ್ಬಿಡ್ತೀನಿ, ಬಾ ಅಡ್ಮಿಟ್ ಮಾಡ್ಬಿಡ್ತೀನಿ, ಬಾ ಎಕ್ಸಾಮ್ ನಡೀತಾ ಇದೆ ಪ್ರಗತಿಗೆ. ಡಾಕ್ಟರ್ ಅಲ್ಲ ನೀನ್ ಎದುರಿಸೋದು, ಅಡ್ಮಿಟ್ ಮಾಡ್ತೀನಿ ಬಾ ಅಡ್ಮಿಟ್ ಮಾಡ್ತೀನಿ ಬಾ ಅಂತ ಹೇಳೋದು ಇವ್ರೇನೆ. ಫಸ್ಟ್ ಚೆಕ್ ಮಾಡಿ ನಮ್ಮನೆಯವ್ರು ಹೇಳ್ತಾರೆ ನಡಿ ಅಡ್ಮಿಟ್ ಆ ಅಡ್ಮಿಟ್ ಮಾಡ್ಬಿಡೋಣ, ನಾವು ಎಷ್ಟು ತಂದ್ರೆ ಪರವಾಗಿಲ್ಲ, ಇವತ್ತು ಹೋಗಿ ನನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಡ್ತೀನಿ. ಎಕ್ಸಾಮ್ ನಡೀತಾ ಇದೆ ಪ್ರಗತಿ, ಇದು ಪ್ರೀತಮ್ನ ಬಿಟ್ಬಿಟ್ಟು ನಾನು ಹೋಗಿ ಅಲ್ಲಿ ಮಲ್ಕೊಂಡ್ಬಿಟ್ರೆ ಯಾರು ನೋಡ್ಕೊಳ್ತಾರೆ? ನೀನು ತಲೆ ಉಚ್ಚಬೇಕಾಗುತ್ತೆ, ಟಿಫನ್ ಮಾಡ್ಕೊಡ್ತೀನಿ. ಪ್ರಗತಿ ತಲೆ ಉಚ್ಚಕ್ಕೆ ಬರಲ್ವಲ್ಲ, ಎರಡು ಜಡೆ ಬರಲ್ಲ ನೋಡಿ, ಕಣ್ಣೆಲ್ಲ ಉರಿತಾ ಇದೆ, ಕಣ್ಣು ತುಂಬಾ ನೋವಾಗ್ತಾ ಇದೆ, ಉಸಿರಾಡಕ್ ಬೇಗ ಮನೆಗೆ ಹೋದ್ರೆ ಸಾಕು ಅಂತ ಅನಿಸ್ತಾ ಇದೆ. ಇದು ಬ್ಲಾಕ್ ಆಗಿರೋದಕ್ಕೆ ವಾಯ್ಸ್ ಆ ತರ ಬರ್ತಾ ಇರೋದು. ಏನ್ ಮಾಡ್ತೀಯ ಚೇನೆ? ಅದಕ್ಕೆ ಹಾಕಿ ಕುದಿಸ್ಬಿಡೋದಾ? ಟೀ ಮಾಡ್ತಿದ್ದೀನಿ ಅಂತ ಅಂದ್ರು. ಪ್ರೀತು ಏ ಚಿ ಏನ್ ಮಾಡ್ತಾ ಇದ್ಯಾ, ಪ್ಯಾಂಟ್ ಹಾಕಿದ್ಯಾ ನೀನು? ಸ್ವಲ್ಪ ನೆನ್ನೆ ಕಬಾಬ್ ಮಾಡಿರೋ ಎಣ್ಣೆ ಹಂಗೆ ಇತ್ತಾ, ಕಬಾಬ್ಗೆ ಚಿಕನ್ ಹಂಗೆ ಇತ್ತು, ಅದಕ್ಕೆ ಚಿಕನ್ ಮಾಡೋಣ ಅಂತ. ಗಮ್ಮ ಗಮ್ಮ ಏನ್ ಬೇಕು ಏನ್ ಬೇಕು? ಪ್ರೀತಮ್ ತುಂಬಾ ಮಾತಾಡೋದ್ ಕಲ್ತಿದ್ದಾನೆ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅವ್ನು ಮಾತಾಡೋದು ಏನೆಲ್ಲ ಮಾತಾಡ್ತಾನೆ ಅಂತ. ಏನಾಯ್ತಮ್ಮ? ಮೇಡಮ್ ಏನು ಈವ್ನಿಂಗ್ ಸ್ಪೆಷಲ್? ಈವ್ನಿಂಗ್ ಸ್ಪೆಷಲ್ ಏನು ಇಲ್ಲ, ನಿನ್ನೆ ಕಬಾಬ್ ಮಿಕ್ಕಿತ್ತಲ್ಲ ಅದಕ್ಕೆ ಕಬಾಬ್ ಮಾಡಿಬಿಟ್ಟು ಏನು ಇರಲಿಲ್ಲಲ್ಲ ತಿಂತಾರೇನೋ ಅಂತ ಎಣ್ಣೆನೂ ಹಂಗೆ ಇತ್ತು. ನಾವು ಒಂದ್ಸರಿ ಕಬಾಬ್ ಮಾಡಿದ್ಮೇಲೆ ಅದು ಆಯಿಲ್ನ ನೆಕ್ಸ್ಟ್ ಯೂಸ್ ಮಾಡಲ್ಲ, ಅದನ್ನ ಯೂಸ್ ಆದ್ಮೇಲೆ ಅಷ್ಟೇ ವೇಸ್ಟ್ ಆಗಿಬಿಡತ್ತೆ. ಸ್ವಲ್ಪನೇ ಇದೆ ಎಣ್ಣೆನೂ ಕೂಡ, ಎರಡು ಸೈಡ್ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ. ನಿನ್ನೆನು ಹಂಗೆ ಟೆನ್ಷನ್ ಟೆನ್ಷನ್ ಅಡುಗೆ ಎಲ್ಲ ನೀಟಾಗಿ ನಾನು ಅಡುಗೆ ಮಾಡೋ ಎಷ್ಟು ದಿನ ಆಯಿತು ಪಾಪ, ಎಲ್ಲ ಬಾಯಿ ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಹಸ್ಬೆಂಡ್ ಅಡುಗೆ ಮಾಡಿಕೊಡ್ತಾರಲ್ಲ ತಿಂದು ತಿಂದು, ಪ್ರಗತಿ ಅಂತೂ ಪಾಪ ಬಾವಿಸ್ಕೊಂಡ್ಬಿಟ್ಟಾರೆ ಅವ್ರನ್ನ. ಇವಾಗಲೇ ನಾನು ಪ್ರಗತಿನ ಕೇರ್ ಮಾಡಬೇಕಿತ್ತು, ಈ ಟೈಮಲ್ಲೇ ಅವಳಿಗೆ ಸರಿಯಾಗಿ ನಾನೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಅದೊಂದು ಸಿಕ್ಕಾಪಟ್ಟೆ ಬೇಜಾರು. ನಾನು ಆದ್ರೂ ಕೂಡ ಮಾಡ್ತಾಯಿದ್ದೀವಿ, ಏನು ತುಪ್ಪ ಕೊಡೋದಾಗಲಿ, ಎಳ್ಳು ಎಳ್ಳು ಖಾಲಿ ಆಗಿದೆಲ್ಲ, ಖಾಲಿ ಇತ್ತು ಮೊನ್ನೆ ಖಾಲಿ ಇತ್ತು, ತಿನ್ನಿಸ್ತಾನೆ ಇದ್ದೀವಿ, ಅದನ್ನು ಮಾಡ್ಕೋಬೇಕು. ಮತ್ತು ಮೆಂತ್ಯ ತರಿಸಿದೆ ಒಂದು ಅರ್ಧ ಕೆ ಜಿ, ನಿಮ್ಗೆ ಹಾಕ್ಸಿ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರಜದಲ್ಲಾದರೂ ಏನಾದರೂ ಮಾಡೋಣ ಅಂದ್ಕೊಂಡೆ. ಎಕ್ಸಾಮು ಎಕ್ಸಾಮು ಓದಿ ಬರಿ, ಯಾರೋ ಬಂದರು ಏನು ಬೇಕು ಅವನಿಗೆ? ಒಣದ್ರಾಕ್ಷಿ ಬೇಕಂತೆ, ಒಣದ್ರಾಕ್ಷಿ ಹಂಗಂಗೆ ತಿನ್ಕೊಂತಾನ ಅವನು. ನನ್ನ ಹಸ್ಬೆಂಡ್ ಟೀ ಮಾಡಿದ್ರು, ನಾನು ಕಬಾಬ್ ಮಾಡಿದೆ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಬೆಳಿಗ್ಗೆ ಬೆಳಿಗ್ಗೆ, ಅದು ದೇವಸ್ಥಾನಕ್ಕೆಲ್ಲ ತಿಂದೋಗೋದು ಬೇಡ ಅಂತ ಹೇಳಿ ನಾವು ಮಾಡಿರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದೋ. ಸಾಕು ಸಾಕು ಖಾಲಿ ತುಂಬ ಮಾತಾಡ್ತಾನೆ. ನಾನು ಈ ಹುಷಾರಿಲ್ಲದಲ್ಲಿರೋ ಟೆನ್ಷನಲ್ಲಿ ಇದೆಲ್ಲ ಶೂಟ್ ಮಾಡಿಲ್ಲ, ಎ ಬಿ ಸಿ ಡಿ ಜೆಡ್ ತನಕನೂ ಹೇಳ್ಕೊಟ್ರೆ ಹೇಳ್ತಾನೆ. ತುಂಬ ತುಂಬ ಮಾತಾಡೋದೆಲ್ಲ ಕರ್ತಿದ್ದಾನೆ ಅದೆಲ್ಲ. ನಾನು ನಿಮಗೆ ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡೋದು, ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಇವಾಗ ಸ್ವಲ್ಪ ಹಂಗೆ ವಾಕಿಂಗ್ ಹೋಗ್ಬಿಡೋಣ, ಹೊರಗಡೆ ಹೋಗ್ಬೇಕು ಅನಿಸ್ತಾ ಇದೆ ನಮಗೆ, ಒಳಗಡೆ ಇರೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ವಾಕಿಂಗ್ ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಕಾಫಿ ಎಲ್ಲ ಆದಮೇಲೆ ಒಂದು ಅವ್ನು ಹಂಗೆ ಓಡಾಡ್ಕೊಂಡು ಬರ್ತೀವಿ.
ಹೆಂಗಿದೆ ಪಪ್ಪಿ, ರಿಲ್ಯಾಕ್ಸ್ ಆಗಿದೆಯಾ? ಕಣ್ಣು ತುಂಬಾ ನೋವಾಗ್ತದೆ. ಪ್ರೆಷರ್, ಹೈ ಪ್ರೆಷರ್ ಇಟ್ಟಿದ್ದೀನಿ. ಎಲ್ಲ ಈ ಕಡೆಲ್ಲ ಪ್ರೆಸ್ ಮಾಡುತ್ತೆ ಕಣ್ಣತ್ರ. ಬಾಲದು ಯಾರ್ದ ಮಗನೆ ಬಾಲು? ನಮ್ದಲ್ಲ. ನಮ್ದಲ್ಲ. ಪ್ರೀತು, ಎಲ್ಲೋಗ್ತಾ ಇದ್ಯಾ? ನೋ, ಎಲ್ಲೋಗ್ತಾ ಇದ್ಯಾ? ವಾಕಿಂಗ್. ಬಾ ನಡಿ. ಲೈಟ್ ಇದೆಯಾ ಇಲ್ಲಿ? ಈ ಕಡೆ ಯಾಕೆ ಹೋಗ್ತೀಯಾ? ಹಾಂ, ಅದಕ್ಕೂ ಈ ಕಡೆ ಆ ಕಡೆ ಅಂತ ಇದೆಯಾ? ಇದು ಪೆಂಟ್ ಹೌಸು. ನಡಿ. ಎತ್ಕೋ ಎತ್ಕೋ. ಅದಕ್ಕೆ ನಿಮಗೆ ಹೊರಗಡೆ ಕರ್ಕೊಂಡು ಬರಲ್ಲ. ನೋಡು, ಏನೋ ಹೋಗ್ಲಿ, ಬೇಜಾರಾಗತ್ತೆ ಅಂತ ವಾಕಿಂಗ್ ಕರ್ಕೊಂಡು. ಪ್ರೀತಮ್, ನಿನ್ನೇನು ಮನೆಯಲ್ಲೇ ಕೂಡ ಹಾಕ್ಬೇಕು. ಅಮ್ಮ ಬೇಕಾ ನೋಡಿ, ಈಗ ಆ ಕಡೆ ತೋರಿಸ್ಕೊಂಡಲ್ತಾನೆ. ಫ್ರೆಂಡ್ಸ್, ಅಲ್ಲಿಂದ ಬಂದಮೇಲೆ ನನಗೆ ಡೆಕ್ ಜಾಸ್ತಿ ಆಯಿತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ವಾಕಿಂಗ್ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಪ್ರೀತಮ್ಗಂತೂ ಫೋನ್ ಸಿಕ್ಬಿಟ್ರೆ ಈ ನಡುವೆ ಈ ಥರ ಕೂತ್ಬಿಡ್ತೆ ನಾನು. ನಂಬರ್ನ ಪ್ರೆಸ್ ಮಾಡಿಕೊಂಡು ಮಕ್ಳ ಜೊತೆ ಟೈಮ್ ಕಳೆಯೋದೇ ಒಂಥರ ಖುಷಿ ಅಲ್ವಾ? ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಎಂಜಾಯ್ ಮಾಡಿ ದಿನಾನ ಅಂತ ಹೇಳ್ತೀನಿ. ಬಾಯ್.